ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ 5 ಕೋಟಿ ರೂಪಾಯಿ ಹಣವನ್ನ ವಂಚಿಸಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ರಾಜಶೇಖರಾನಂದ ಶ್ರೀಗಳು ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಕೂಡ ತಳಕ ಹಾಕೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನಗತ್ಯವಾಗಿ ನನ್ನ ಹೆಸರನ್ನ ತರಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ನನಗೆ ಉದ್ಯಮಿ ಗೋವಿಂದ ಪೂಜಾರಿ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಟಿಕೆಟ್ ಗಾಗಿ ದುಡ್ಡು ಕೊಟ್ರೆ ಯಾವುದು ನಡೆಯಲ್ಲ ಅಂತ ಕೂಡ ನಾನು ಗೋವಿಂದ ಬಾಬುಗೆ ಹೇಳಿದ್ದೆ ಇದನ್ನ ಚಕ್ರವರ್ತಿ ಸೂಲಿಬೆಲೆ ಅವರು ಸ್ಪಷ್ಟಪಡಿಸಿದ್ದಾರೆ ಈ ವಿಚಾರವಾಗಿ ಗೋವಿಂದ ಪೂಜಾರಿ ಜೊತೆ ಕೂಡ ನಾನು ಚರ್ಚೆ ನಡೆಸಿದ್ದೆ ಟಿಕೆಟ್ ಗಾಗಿ ದುಡ್ಡು ಕೊಟ್ರೆ ಏನು ನಡೆಯಲ್ಲ ಅಂತ ಉದ್ಯಮಿ ಗೋವಿಂದ ಪೂಜಾರಿಗೆ ನಾನು ಕೂಡ ಬೈದಿದ್ದೆ ಎಸ್ ಈ ಎಲ್ಲಾ ವಿಚಾರಗಳನ್ನು ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ವಿಸ್ತಾರ ನ್ಯೂಸ್ ನೊಟ್ಟಿಗೆ ಮಾತನಾಡಿದ್ದಾರೆ ಮಾಹಿತಿಯನ್ನ ನೀಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಒಂದು ಈ ತರದ ಪ್ರಕ್ರಿಯೆ ನನಗೆ ಚೈತ್ರಾ ಕುಂದಾಪುರ ಅವರ ಎಷ್ಟು ಪರಿಚಯ ಇದೆ ಅದಕ್ಕಿಂತ ಹೆಚ್ಚು ಪರಿಚಯ ಗೋವಿಂದ ಬಾಬು ಪೂಜಾರಿ ಅವರು ನನಗೆ ತುಂಬಾ ಆತ್ಮೀಯರವರು ಈ ತರ ಮೋಸ ಆಗೋದು ಬಹಳ ದುರಂತಕಾರಿ ಬಹಳ ಒಳ್ಳೆ ಮನುಷ್ಯ ಅವರು ನಮ್ಮ ಸಂಘಟನೆ ಜೊತೆಗೂ ತುಂಬಾ ಚೆನ್ನಾಗಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಇನ್ಫ್ಯಾಕ್ಟ್ ನನಗೆ ಬಹಳ ಹಿಂದೆ ಅವರು ಈ ಮಾತನ್ನು ಹೇಳಿದಾಗ ಹಿಂಗಾಯ್ತು ನನಗೆ ಅಂತಂದಾಗ ನಾನು ಬೈದೆ ಅವರಿಗೆ ಇಷ್ಟು ನನ್ನ ಬಗ್ಗೆ ಇಷ್ಟು ಚೆನ್ನಾಗಿ ಗೊತ್ತಿದೆ ನಿಮಗೆ ನೀವು ಕೊನೆ ಪಕ್ಷ ನನಗೊಂದು ಮಾತು ಹೇಳಬೇಕಿತ್ತು ಅಂತೆಲ್ಲ ಮತ್ತು ಭಾಜಪದಲ್ಲಿ ಈ ತರ ಹಣ ಕೊಟ್ಟು ಟಿಕೆಟ್ ತಗೊಳ್ತಾರೆ ಈ ತರ ಆಗುತ್ತೆ ಅಂತ ನನಗಂತೂ ದೂರ ದೂರಕ್ಕೂ ಏನು ವಿಶ್ವಾಸ ಇಲ್ಲ ಅದರಲ್ಲೂ ಈ ಬಾರಿ ಎಲ್ಲ ತುಂಬಾ ದೊಡ್ಡ ಮಟ್ಟದ ನಾಯಕರೆಲ್ಲ ಇನ್ವಾಲ್ವ್ ಆಗಿದ್ರು ಅನ್ನೋ ಕಾರಣಕ್ಕೆ ಆ ತರದ ಆಗೋ ಸಾಧ್ಯತೆಗಳಿರಲಿಲ್ಲ ಅಂತ ನಾನು ಹೇಳಿರ್ತಿದ್ದೆ ನಿಮಗೆ ಅಂತೆಲ್ಲ ನಾನು ಹೇಳಿದೆ ಬಟ್ ಅಷ್ಟೊತ್ತಿಗೆ ಆಗಬಾರದು ನಡೆದೋಗಿತ್ತಲ್ಲ ಹಿಂಗಾಗಿ ನಾನು ಹೇಳಿದೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಇದನ್ನ ಇದನ್ನ ಯಾವ ತರ ಬಗೆಹರಿಸ್ಕೊಳ್ಬೇಕು ನೋಡಿ ಅಂತ ಸೊ ಹೀಗಾಗಿ ಅಷ್ಟನ್ನ ಅವ್ರ ಜೊತೆ ನಾನು ಮಾತಾಡಿದ್ದೆ ಈ ಹಿಂದೆನೆ ಅಂದ್ರೆ ದುರಂತ ಅಂದ್ರೆ ಈ ತರ ವ್ಯಕ್ತಿಗಳು ಮೋಸಕ್ಕೊಳಗಾಗೋದು ಅದು ಈ ತರದ ಕಾರಣಕ್ಕೋಸ್ಕರ ಬೇಜಾರು ಅನ್ಸುತ್ತೆ ನೋಡಿದ್ರೆ ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ ಎಲ್ಲವೂ ಆರ್ ಪಾರ್ ಚರ್ಚೆ ಆಗ್ಬಿಡ್ಲಿ ಹೇಗೆ ನಡೆಯುತ್ತೆ ಯಾರಿಂದ ಹಿಂಗ್ ನಡೆಯುತ್ತೆ ಯಾಕೆ ಹೀಗಾಗತ್ತೆ ಅಂತ ಆಗ್ಬಿಟ್ರೆ ಬಹುಶಃ ಸಮಾಜದಲ್ಲಿ ಇನ್ಮುಂದೆ ಈ ತರ ಮೋಸಕ್ಕೊಳಗಾಗೋರ ಸಂಖ್ಯೆ ಕಡಿಮೆ ಆಗ್ಬೋದು ಅಂತ ನನ್ಗನ್ಸುತ್ತೆ ಗೊತ್ತಿಲ್ಲ ಅದು ಹಂಗೆ ಹೌದಾ ಅಲ್ವಾ ಏನು ಅನ್ನೋದನ್ನ ಅದಕ್ಕೆ ವಿಚಾರಣೆ ಪೂರ್ಣ ಪ್ರಮಾಣದಲ್ಲಿ ತುಂಬಾ ಸ್ಪಷ್ಟವಾಗಿ ನಡೆಯೋದು ಬಹಳ ಒಳ್ಳೇದು ಸಮಾಜಕ್ಕೆ ಒಂದು ವಿಶ್ವಾಸ ಬರಬೇಕು ಈ ವಿಚಾರದಲ್ಲಿ ಅಂತ ನನ್ಗನ್ಸುತ್ತೆ ಗೊತ್ತಿತ್ತು ನನಗೆ ಗೋವಿಂದ ಬಾಬು ನಾನು ಹೇಳಿದ್ನಲ್ಲ ಗೋವಿಂದ ಬಾಬು ಪೂಜಾರಿ ಅವರು ಎಲೆಕ್ಷನ್ ನಡೆದ ಕೆಲವು ತಿಂಗಳುಗಳ ನಂತರ ನನಗೊಂದು ಕಾಲ್ ಮಾಡಿದ್ರು ಇನ್ಫ್ಯಾಕ್ಟ್ ನಾಲ್ಕು ಪುಟಗಳಲ್ಲಿ ಅವ್ರು ಏನಿವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದನ್ನ ನಾಲ್ಕು ಪುಟಗಳನ್ನು ಕಳಿಸ್ಕೊಟ್ರು ನನಗೆ ಇದನ್ನೊಂದು ಓದಿ ಅಂತ ಓದಿದ್ಮೇಲೆ ನಾನು ಕಾಲ್ ಮಾಡ್ತೀನಿ ನಿಮ್ಗೆ ಅಂತ ನನಗೆ ಅದನ್ನು ಓದಿದಾಗ ಸಿನಿಮೀಯ ಶೈಲಿಯಲ್ಲಿ ಹಿಂಗ್ ನಡೆದಿದೆಯಲ್ಲ ಅಂತ ಇನ್ಫ್ಯಾಕ್ಟ್ ನಂಬ್ಲಿಕ್ ಆಗ್ಲಿಲ್ಲ ನನ್ಗೆ ಇದು ಸಾಧ್ಯವಾ ಹಿಂಗೆ ಅಂತ ಹೇಳಿ ಆಮೇಲೆ ಆನಂತರ ಅವ್ರು ಫೋನ್ ಮಾಡಿದಾಗ ನಾನು ಇನ್ಫ್ಯಾಕ್ಟ್ ನವಿರಾಗ್ ಜಗಳ ಆಡದೆ ಅವ್ರ ಜೊತೆ ಯಾಕೆ ನಾನು ಇಷ್ಟು ಕ್ಲೋಸ್ ಆಗಿದ್ರು ನನಗೊಂದು ಮಾತು ಹೇಳಿಲ್ವಲ್ಲ ನೀವು ಅಂತ ಬಟ್ ಅವ್ರು ಅಷ್ಟೊತ್ತಿಗೆ ಹೇಳಿದ್ರು ಏನ್ ಮಾಡ್ಲಿ ನಾನು ಅಷ್ಟೊತ್ತಿಗೆ ದಾಟಿ ಆಗಿತ್ತು ಎಲ್ಲ ಅಂತ ಇನ್ನೇನು ಮಾಡ್ಲಿಕ್ಕೆ ಆಗ್ಲಿಲ್ಲ ಆನಂತರ ಇವತ್ತು ಸುದ್ದಿ ಆಗ್ತಾ ಇರ್ತಾರ ಕೆಲವು ದಿನಗಳ ನಂತರ ರಾಜಶೇಖರ ಅಣ್ಣಂಜಿ ಕಾಲ್ ಮಾಡಿದ್ರು ವಜ್ರದೇವಿ ಮಠದವರು ಇನ್ಫ್ಯಾಕ್ಟ್ ನಂಗೆ ಗೊತ್ತಿರಲಿಲ್ಲ ಇವತ್ತಿನ ಮೀಟಿಂಗ್ ನಮ್ಮ ಹುಡುಗರ ಜೊತೆ ಮಾತಾಡ್ತಾ ಕೂತಿದ್ದಾಗ ಅವ್ರ ಕಾಲ್ ಬಂತು ಕಾಲ್ ಬಂದಾಗ ನಾನು ಸ್ವಾಮೀಜಿ ಹೇಳಿದ್ರು ನನಗೆ ಹಿಂಗ ಆಗ್ಬಿಟ್ಟಿದೆ ನನಗೆ ನಂಗೆ ಗೊತ್ತಿದೆ ಸ್ವಾಮೀಜಿ ಇದು ಮೊದಲೇ ಗೊತ್ತಿದೆ ನಂಗೆ ವಿಚಾರ ಅಂತ ಅವ್ರೇನಾದ್ರೂ ಮಾಡ್ಬೇಕಲ್ಲ ಚಕ್ರವರ್ತಿ ಇಂಥದಕ್ಕೆ ಅಂತ ಹೇಳಿದ್ರು ನಾನು ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀನಿ ಸ್ವಾಮೀಜಿ ಎಲ್ಲರೂ ಬಗೆಹರಿಸ್ಕೊಳ್ಳುವಂತಾಗ್ಲಿ ಅಂತ ನಾನು ಅವ್ರಿಗೂ ಕೂಡ ಆ ಟೈಮಲ್ಲಿ ಹೇಳಿದ್ದೀನಿ ಹಿಂಗಾಗಿ ನನಗೆ ಮುಂಚಿತವಾಗಿ ಗೊತ್ತಿತ್ತು ಈ ಇಶ್ಯೂ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ